300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದ್ರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಬಹಳ ಕಷ್ಟಕರವಾದಂತ ಪೊಸಿಷನ್ ಅದು. ಡೆಲ್ಲಿಯವ್ರು ಮಾಡ್ತಾರೆ ಮಾನದಂಡ. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲಾ ವರ್ಗದಲ್ಲೂ ಇದ್ದಾರೆ. ಎಲ್ಲಾ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದ್ರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೂ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಬಹಳ ಕಷ್ಟಕರವಾದಂತ ಪೊಸಿಷನ್ ಅದು. ಡೆಲ್ಲಿಯವ್ರು ಮಾಡ್ತಾರೆ ಮಾನದಂಡ. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲಾ ವರ್ಗದಲ್ಲೂ ಇದ್ದಾರೆ. ಎಲ್ಲಾ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದ್ರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೂ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಬಹಳ ಕಷ್ಟಕರವಾದಂತ ಪೊಸಿಷನ್ ಅದು. ಡೆಲ್ಲಿಯವ್ರು ಮಾಡ್ತಾರೆ ಮಾನದಂಡ. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಎಲ್ಲಾ ವರ್ಗದಲ್ಲೂ ಇದ್ದಾರೆ. ಎಲ್ಲಾ ವರ್ಗಕ್ಕೂ ಈಗ ಅಕಾಮಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವರು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ, ಎಲ್ಲರೂ ಕೂಡ ಇದೆ. ಸೊ ನೋಡೋಣ ಪಾರ್ಟಿ. ಯಾಕೆಂದ್ರೆ ನಾವು ಮಲೆನಾಡಿಗೂ ಕೂಡ ಇದಕ್ಕೆ ಕರಾವಳಿಗೂ ಕೇಳ್ತಾರೆ, ಕಲ್ಯಾಣ ಕರ್ನಾಟಕಕ್ಕೂ ಕೇಳ್ತಾರೆ, ಮುಂಬೈ ಕರ್ನಾಟಕಕ್ಕೂ ಕೇಳ್ತಾರೆ, ಬೆಂಗಳೂರು ಕೇಳ್ತಾರೆ, ಹಳೆ ಮೈಸೂರು ಕೇಳ್ತಾರೆ. ಸೊ ಎಲ್ಲ ಕಡೆನೂ ಹಂಚಬೇಕು. ಬಹಳ ಕಷ್ಟಕರವಾದಂತ ಪೊಸಿಷನ್ ಅದು. ಡೆಲ್ಲಿಯವ್ರು ಮಾಡ್ತಾರೆ ಮಾನದಂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.